ಇನ್ನು ಆಚೆ ಕಡೆ ಒಂದು ಗವಿ ಐತೆ ನೋಡೋಣ ಬರ್ರಿ. ಅದಿನ್ನ ಉದ್ದ ಐತದೆ ಹಾ ರೀ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾವು ಇವಾಗ ಎಲ್ಲಿದ್ದೇನಪ್ಪ ಅಂದ್ರೆ ಸೋಮೇಶ್ವರ ದೇವಸ್ಥಾನದಾಗ ಇದ್ದೀನಿ. ಇದು ಸವದತ್ತಿ ತಾಲೂಕು ಹೋಗಿ ಬರ್ತೈತಿ. ಬೈಲುಂಗಲಿಂದ 18 ಕಿಲೋಮೀಟರಿಂದ ದೂರ ಐತಿದೆ. ಇದು ಇವತ್ತು ಸೊಗಲ್ ಸಂಕ್ರಮಣ ನಿಮಿತ್ತವಾಗಿ ಇದು ಪ್ರತಿ ವರ್ಷ ಜಾತ್ರೆ ಇರ್ತೈತಿ. ಇವತ್ತು ಇದು ಜಾತ್ರೆ ಐತಿಲ್ಲ, ಇದ್ರ ಬಗ್ಗೆ ಹೋಗ್ತಾ ಹೋಗ್ತಾ ಇದ್ರ ಬಗ್ಗೆ ಹೇಳ್ಕೊಂತ ಹೋಗ್ತೀನಿ. ಪೂರ್ವ ವೀಡಿಯೋ ನೋಡಿರಿ, ದಯವಿಟ್ಟು ಬರ್ರಿ ಸ್ಟಾರ್ಟ್ ಮಾಡೋಣ ಈಗಿನ ವೀಡಿಯೋ. ಸೆಲ್ಫಿ ಹೊಡಿ ಅನ್ನಾಗ ಇಲ್ಲಿಂದ ಆಸೆ ಬಂದ್ರೆ ಭಕ್ತರ ಆಸೆನೇ ಏರ್ತಕ್ಕಂಥ ಇಲ್ಲಿನ ಭಕ್ತರು ಅಂತ ನಂಬಿಕೆ ನೋಡ್ಬೋದು. ಎಲ್ಲ ಭಕ್ತರು ಈ ಥರ ಇಲ್ಲಿಂದ ಆಸೆ ಬರ್ತಾರೆ. ಇಲ್ಲಿ ಬರುವ ಭಕ್ತಾದಿಗಳು ರಾಜ್ಯ ಅಂತಾರಾಜ್ಯ, ಯಾಕಂದರೆ ಮಹಾರಾಷ್ಟ್ರ ಗೋವಾ ಮತ್ತು ಕರ್ನಾಟಕ ಇಲ್ಲಿಂದ ಹಳ್ಳಿ ಹಳ್ಳಿ ಜನ ಬರ್ತಾರೆ. ಪ್ರತಿ 12 ತಿಂಗಳಿಗೊಂದು ಜನ ಇದ್ದೇ ಇರ್ತಾರೆ ಇಲ್ಲಿ. ಅಂದರೆ ಇದು ಇತಿಹಾಸ ಇರುವಂಥ ದೇವಸ್ಥಾನ ಶಿವ ಪಾರ್ವತಿ ದೇವಸ್ಥಾನ. ಏ ಹಬ್ಬಗಳ ಗುಂಪು ಗುಂಪಲ್ಲಿ ಅಂತ ಹೇಳ್ರಿ ಇದು ಮಾಡ ಹಾಯ್
ಅಂದ್ರೆ ನಮ್ಮ ಸಿದಾನಂದ ಮಹಾಸ್ವಾಮಿಗಳು ಅವಧೂತ ಆಶ್ರಮ ಸೋಲ ಕ್ಷೇತ್ರ ಮುಂದೆ ಇಲ್ಲಿ ಋಷಿ ಮುನಿಗಳು ತಪಸ್ಸು ಮಾಡಿದ್ರು ಇಲ್ಲಿ ಗವಿಯೊಳಗೆ ಋಷಿ ಮುನಿಗಳು ತಪಸ್ಸು ಮಾಡಿದ್ದ ಅನುಷ್ಠಾನ ಕುಂತದ್ದು ಸ್ಥಳ ಇದೆ ಗವಿ ಇನ್ಸಲ ಚುಳಿಕಪ್ಪನವರು ಶೋಧ ಮಾಡಿದವರು ಅದನ್ನು ಅದ್ರ ನಂತರ 1914 ಸೋಲ ಅಜ್ಜ ಅವರು ಲಿಂಗೈಕ್ಯ ಆದ್ರೆ ಇಲ್ಲಿ ಹಾಂ ಅವರು 19 ಲಿಂಗೈಕ್ಯರ ಗುರುಬಸಜ್ಜ ಅವರು 2014 ಅವರು ದೇವಿಬಿಟ್ರು ಅವರು ಹಿಂಗೆ ಇತಿಹಾಸ ಐತಿ ಇದು ಇಲ್ಲಿ ಸ್ವಲ್ಪ ಒಂದು 200 ಇದು ಇರ್ಬೇಕು ಅದು ಏಪ್ಪ ಭಾಳ ದಿವಸ ಇತಿಹಾಸ ಐತೆ ಹಾಂ ಐತೆ 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 ಹಾಂ ಅದು ಮುಂದೆ ದೂರ ಐತೆ ಅದು ಸ್ವಲ್ಪ ಹೋಗಾಕ ಬರಾಕ ಜಗ ಮಾಡಿ ಇಷ್ಟ ಏ ಅದು ಮುಚ್ಚೈತೆ ಅದು ಮುಚ್ಚೈತೆ ಅದ ಅದನ್ನ ಯಾರು ನೋಡಾಕ ಬಂದಿಲ್ಲ ಅದನ್ನ ಅದನ್ನ ನೋಡಾಕ ಬರೋದಿಲ್ಲ ಅದ ಹಾಂ ಅದೆಲ್ಲ ಕಟ್ ಐತದ ಅದು ಬಂದ್ ಆಗಿತ್ತದ ನಮಗೀಗ ಜನರಿಗೆ ಹೋಗಾಕ ಬರಾಕ ಭಕ್ತರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಟ್ಟೈತಿ ಹಾಂ 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 ಈ ಗವಿ ಒಳಗೆ ಹೊಂಟೀವಿ ಯಾವ ರೀತಿ ಗವಿ ಐತೆ ಅಂತ ಎಲ್ಲ ನೋಡಾಕೊಂಟೀವಿ ಈಗ ನೋಡೋಂಬರಿ ಲೈಟಿನ ವ್ಯವಸ್ಥೆ ಐತಿ ಹೋಗಾಕೆ ಅಂದ್ರೆ ಹಳಿ ಕಾಲದ್ದು ಇದೆ ಇದೇ ಇಲ್ಲೊಂದು ಐತಿ ಇದೊಂದು ಐತ್ರಿ ಹಾಂ ರೀ ಇಲ್ಲಿ ತಪಾಸ್ ಮಾಡಿದ ಜಾಗ ಅನ್ರಿ ಅಜ್ಜಾರ ತಪಾಸ್ ಮಾಡಿದ ಜಾಗ ಋಷಿ ಮುನಿಗಳು ಎಲ್ಲ ಇಲ್ಲಿ ತಪಾಸ್ ಮಾಡಿರುವಂಥ ಇತಿಹಾಸ ಐತಿ ಇನ್ನು ಆಚೆ ಕಡೆ ಒಂದು ಗವಿ ಐತಿ ಬರ್ರಿ ಅದಿನ್ನ ಉದ್ದ ಐತದ ಹಾಂ ರೀ ಈ ಕಡೆನೂ ಹಾಂ ರೀ ಇದು ಬಂದೈತನ್ರಿ ಇದು ಕೆಲವು ಗವಿಗಳನ್ನ ಇದ್ರೊಳಗೆ ಮುಚ್ಚಿದಾರೆ ಹಾಂ ರೀ ಕೆಲವು ಅದ್ರಾಗ ಆಲ್ಮೋಸ್ಟ್ ಕೆಲವು ಅದ್ರಾಗ ಬಂದ್ ಮಾಡಿರಿ ಇಲ್ಲೊಂದು ಐತ್ರ ಇದು ಈ ಮೊದಲೇ ಇಟ್ಟು ಐತನ್ರಿ ಅದು ಆಯ್ತು ಅಂದ್ರೆ ಹೋಗಾಕ ಯಾಕಂದ್ರ ಇದೊಂದು ಗವಿ ಅಂತ ತಪಸ್ ಕುಂತಿದ್ ಜಗಳು ಕಡಿಮೆ ಅಂದ್ರೆ ಒಂದು 1/2 ಕಿಲೋಮೀಟರ್ ಐತನ್ರಿ ಇದ್ರ ಎರಡು 200 ಮೀಟರ್ ಇದು ತಪಾಸ್ ಕುಂತಿ ಜಾಗ ಅನ್ರಿ ಇದು ತಪಾಸ್ ಕುಂತಿ ಅಜ್ಜಾರ ತಪಾಸ್ ಕುಂತಿ ಜಾಗ ರೀ ಮತ್ತೆ ಇನ್ನು ಒಳಗೆ ಹೋದ್ರಿ ಭಾಳ ಐತನ್ರಿ ಇಲ್ಲ ಇದು ಅಷ್ಟ ಐತನ್ರಿ ಇಲ್ಲಿ ಐತನ್ರಿ ಅದು ಇದೇ ಸದ್ಯಕ್ಕೆ ಬಂದ್ ಮಾಡಿರಿ ಈ ತಿಂಗಳ ಏನ ಐತ್ರ ಅಂದ್ರೆ ಇದ್ರೊಳಗೆ ರಹಸ್ಯವಾಗಿರುವಂಥ ಗುಹೆಗಳಿದ್ದು ಕೆಲವು ಕರ್ನಾಟಕಗಳಿಂದ ಮುಚ್ಚಿದಾರ ಅವ್ರ ಹೆಂಗ ಬರ್ರಿ ಎಲ್ಲ ರಹಸ್ಯವಾದ ಗುರಿ ಸಣ್ಣ ಮಕ್ಕಳ ಸಮಯಕ್ಕೆ ಫ್ಯಾಮಿಲಿ ಸಮಯಕ್ಕೆ ಇದನ್ನು ಗವಿ ನೋಡಕ್ಕೆ ಬರ್ತಾರೆ
ಇಲ್ಲಿಂದ ಪ್ರತಿಯೊಬ್ಬರಿಗೂ 3 ರೂಪಾಯಿ ಚಾರ್ಜ್ ತಗೋತಾರೆ ನೋಡೋಣ ಬರೀ ಆ ಥರ ಐತಂತ ಸಿಂಕಿವನ ಜಿಂಕಿಹೋಣ ಅಂತ ನೋಡಿದ್ರೆ ಬೋರ್ಡ್ ಹಾಕ್ಯಾರ ಜಿಂಕಿ ಹೋಗಿ ಕಾಣುವಲ್ಲ ಇದ್ರೊಳಗೆ ನೋಡೋಂಬರಿ ಅಲ್ಲಿ ಮುಂದೆ ಏನು ಇರ್ತಾವೆ ನೋಡೋಂಬರಿ ಎಲ್ಲದಪ್ಪ ಜಿಂಕಿ 3 ರೂಪಾಯಿ ಇಸ್ಕೊಂಡ್ರು ಅವ್ರೆ ಅದಪ್ಪ ಅಂತೂ ಇಂತೂ ಒಂದು 4 ಜಿಂಕಿನ ಒಂದು 5 ಜಿಂಕಿ ಇದಾವೆ 3 ರೂಪಾಯಿ ಕೊಟ್ಟಿದ್ ಮೋಸ ಆಗಲಿಲ್ಲ ಜಿಂಕಿ ಒಣ ಅಂತಾರ ನೋಡುವಂತ ಇದ್ರೊಳಗೆ ಏನು ಅಂತ ಡೆವಲಪ್ಮೆಂಟ್ ಏನಿಲ್ಲ ಏ ಮಂತು ಮಲ ಅದ ನೋಡಪ್ಪ ಅಲ್ಲ ಮುಂಗಾರು ಮಳೆ 3 ಮಾಡಕ್ ಬರ್ತಾ ನೋಡ ಹಾ ತಗೋತೀರಿ ಏಯ್ ಮುಂಗಾರು ಮಳೆ 3 ಮಾಡಕ್ ಬರ್ತಾ ನೋಡ 3-4 ರೂಪಾಯಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಡಿಗೆ ಏನೈತಪ್ಪ ಅಂದ್ರೆ ಸಂಕ್ರಾಂತಿ ದಿನ ಏನೇನು ಅಡಿಗೆ ಮಾಡ್ತಾರಪ್ಪ ಅಂದ್ರೆ ಹೇಳ್ತಾನೆ ಇದು ಸಜ್ಜಿ ರೊಟ್ಟಿ ಚಪಾತಿ ಪುಟಾಣಿ ಹಿಂಡಿ ರೀ ಆಮೇಲೆ ಅವ್ರಿಕಾಳು ಬದನೆಕಾಯಿ ಮತ್ತು ಖಾರ ಚಟ್ನಿ ಹಸಿ ಖಾರ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮೊಸರು ಮಜ್ಜಿಗೆ ಮಾಲೂದಿ ಮತ್ತು ಪ್ರತಿ ಸಂಕ್ರಾಂತಿಗೆ ಪ್ರತಿಯೊಂದು ಕುಟುಂಬನ ಇಲ್ಲಿ ಕಟ್ಕೊಂಬಂದು ಇಲ್ಲಿ ಊಟ ಮಾಡಿ ಫ್ಯಾಮಿಲಿ ಸಕಟ್ಟಾಗಿ ಬರ್ತಾರೆ ಇಲ್ಲಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅನ್ಕೋತೀನಿ ಯಾರು ಸಬ್ಸ್ಕ್ರೈಬರ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡಿರಿ ಲೈಕ್ ಮಾಡಿರಿ ಈ ವಿಡಿಯೋ ಅನಿಸ್ಕೊಂಡು ಕಮೆಂಟ್ ಮುಖಾಂತರ ತಿಳಿಸ್ರಿ ದಯವಿಟ್ಟು ಮತ್ತೆ ಒಳ್ಳೆ ವಿಡಿಯೋಗಳನ್ನು ಹಾಕ್ಕೊತಿರ್ತೀನಿ ಧನ್ಯವಾದಗಳು